ನಮಸ್ತೆ ಕರುನಾಡಿಗೆ. ಎರಡೂ ಕುಟುಂಬ ಆ್ಯಕ್ಚುಲಾಗಿ ಒಂದೇ. ಅವರು ನಮ್ಮನ್ನು ಯಜಮಾನರು ಅಂತಾರೆ, ನಾವು ಅವ್ರನ್ನ ಸಾವುಕಾರರು ಅಂತೀವಿ. ಅವತ್ತಿಂದ ಇವತ್ತುವರೆಗೂ ಅವರ್ ಫ್ರೆಂಡ್ಶಿಪ್ ಇಸ್ ದ ಸೇಮ್. ವೆರಿ ರೇರ್ ವಿ ಹ್ಯಾವ್ ಸಿನಿಮಾ ಆರ್ಟಿಸ್ಟ್ಗಳಲ್ಲಿ ಎಕ್ಸ್ಪೆಷಲಾಗಿ ಫ್ರೆಂಡ್ಸಾಗಿ ಉಳ್ಕೊಳ್ಳೋ ತುಂಬ ಕಷ್ಟ ಇದೆ. ಅದರಲ್ಲಿ ನಾವುಗಳಂತೂ ವಿ ಹ್ಯಾವ್ ನೆವರ್ ಬೀನ್ ಕಾಂಪಿಟೇಟರ್ಸ್, ವಿ ನೆವರ್ ಕಾಂಪಿಟೇಟ್. ನಾವಿಬ್ಬರು ಯಾವತ್ತೂ ಸಿನಿಮಾ ಕಾಂಪೀಟ್ ಮಾಡಲಿಲ್ಲ. ನಿನ್ನ ಸಿನಿಮಾನು ಓಡಲಿ, ನನ್ನ ಸಿನಿಮಾನು ಓಡಲಿ, ಅಷ್ಟೇ. ಇದೇ ಥರ ಬದುಕೊಂಬಂದ್ವಿ. ಇವತ್ತೇ ನಾವು ಆ ಕಾಂಪಿಟೇಷನ್ಸ್ ನೋಡಿ ಅದು ನಮ್ಮಲ್ಲಿ ಇರಲೇ ಇಲ್ಲ. ನಿಜವಾಗ ಈಗ ರವಿ ಸರ್ ಜೊತೆಲಿ ಯಾವಾಗ ಸ್ಟೇಜ್ ಇಬ್ಬರು ಸೇರಿದಾಗಲೂ ಹೊರಗಡೆ ಆಗಲಿ ಸ್ಟೇಜ್ ಮೇಲೆ ಆಗಲಿ ಅದೇ ಫ್ರೆಂಡ್ಶಿಪ್ಪು, ಅದೇ ಗಲಾಟೆ ಮಾಡ್ತಾರೆ. ನಾನು ಅಷ್ಟು ಧೈರ್ಯವಾಗಿ ಗಲಾಟೆ ಮಾಡಲ್ಲ, ಯಾಕಂದರೆ ನಾನು ಸ್ವಲ್ಪ ರವಿ ಸ್ವಲ್ಪ ಓಪನ್ನು. ರಾಜನಾಗಿ ಹುಟ್ಟುಬಿಟ್ಟು ಅಂಬಲಾಗಿರೋದು ಕಷ್ಟ. ಇವತ್ತು ಎಲ್ಲಿ ನೋಡಿದ್ರು ಬರೀ ದುರಾಂಕಾರದ ಮಾತುಗಳು, ಎಲ್ಲಿ ನೋಡಿದ್ರು ನಾನೇ ಅಂದ್ಕೊಂಡು ನೋಡೋ ಜನಗಳ ಮಧ್ಯ ರಾಜ್ಕುಮಾರ್ ಮಗನಾಗಿ ಸಿಂಪಲಾಗಿರೋದಿದೆಯಲ್ಲ, ಅದಷ್ಟು ಸ್ವಲ್ಪ ಅಲ್ಲ. ಅದು ಶಿವಣ್ಣ, ಐ ಲವ್ ಯು, ಐ ಆಮ್ ಪ್ರೌಡ್ ಟು ಬಿ ಯುವರ್ ಫ್ರೆಂಡ್. Always is the king of kings.